ವೀಕ್ಷಕರೇ, ನಿಮ್ಮ ಸ್ಥಳೀಯ ಸುದ್ದಿಗಾಗಿ ಕನಕಶ್ರೀ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ತಮ್ಮ ಹೆಸರು ಹೇಳಿ. ನನ್ನ ಹೆಸರು ಸಮೀವುಲ್ಲ ಅಂತ. ನಾವು ಕುಮ್ನಹಳ್ಳಿ ಗ್ರಾಮ ಪಂಚಾಯತಿ ಸದಸ್ಯ, ಶೆಂಡಿಪುರ ಸದಸ್ಯರಾಗಿದ್ದೀವಿ. ನಮ್ಮೂರಾಗ ಎಂ ಟಿ ಬಿ ನಾಗರಾಜ್ ಅವರು ಗೆದ್ದಾದ್ಮೇಲೆ ನಮ್ಮೂರಿಗೆ ಒಳ್ಳೆ ಅಭಿವೃದ್ಧಿ ಆಗಿದೆ. ಕಾಂಕ್ರೀಟ್ ರಸ್ತೆಗಳಾಗಿರ್ಬೋದು, ಚರಂಡಿ ಆಗಿರ್ಬೋದು, ನಳ್ಳಿಗಳು ಪೈಪ್ಲೈನ್ ಆಗಿರ್ಬೋದು, ನೀರಿನ ವ್ಯವಸ್ಥೆ ಆಗಿರ್ಬೋದು, ಇಷ್ಟು ವರ್ಷಗಳಿಂದ ಆಗ್ತಿದ್ದ ಕೆಲಸಗಳು ಈ ಎಮ್ ಟಿ ಬಿ ಅವರು 5 ವರ್ಷದಲ್ಲಿ ಮಾಡಿಕೊಟ್ರು ನಮ್ಗೆ. ಅದೂ ಇಂಥ ಶಾಸಕರು ನಮ್ಗೆ ಸಿಕ್ಕಿರೋದು ನಮ್ಮ ಪುಣ್ಯ ಅಂತ ಹೇಳ್ಬೋದು ನಾವು. ಯಾಕಂತ ಹೇಳಿದ್ರೆ ಅವರೇ ಫೋನ್ ಮಾಡಿ ಏನಪ್ಪ ನಿಮ್ಮೂರಿಗೆ ಏನು ಕೆಲಸ ಆಗಬೇಕು ಅಂತೇಳಿ ನಮ್ಮನ್ನು ಫೋನ್ ಮಾಡಿ ಕೇಳಿಬಿಟ್ಟು ಅವ್ರಿಗೆ ಕೆಲಸ ಮಾಡಿಕೊಟ್ಟವ್ರೆ. ಆದರೆ ನಾವಂತೂ ಫೋನ್ ಮಾಡಿದಲ್ಲ, ಅವರೇ ಫೋನ್ ಮಾಡೋರು. ಅಂಥ ಶಾಸಕರು ನಿಮ್ಗೆ ಸಿಗಲ್ಲ. ಇವರೇ ಎಮ್ ಟಿ ಬಿ ನಾಗರಾಜ್ ಅವರೇ, ನಾವು ಏನು ಕೆಲಸ ಮಾಡ್ಕೊಬೇಕಾದ್ರೂ ಇವರೇನೆ. ಇನ್ ಮುಂದೆ ಯಾರು ಬರ್ತಾರೋ ಹೋತಾರೋ ಅದು ಸೆಕೆಂಡ್ರಿ. ಬಟ್ ಆದರೆ ಇಂಥ ಒಳ್ಳೆ ಶಾಸಕರು ನಮ್ಗೆ ಸಿಕ್ಕಿರೋದು ನಮ್ಮ ಪುಣ್ಯ ಅಂತ ಹೇಳ್ಬೋದು. ಇನ್ನು ನಮ್ಮದು ಸುಮಾರು ಒಂದು 35 ಲಕ್ಷಗಳವರೆಗೆ ಕಾಂಕ್ರೀಟ್ ಕಾಮಗಾರಿ ಆಗಿದೆ. ಒಂದು 5-6 ಲಕ್ಷದ್ದು ನಲ್ಲಿ ಏನೋ ಇದು ಕಳವೆ ಬಾವಿಗಳು, 4 ಬೋರ್ಗಳು ಹಾಕೋರೆ, ನೀರಿನ ವ್ಯವಸ್ಥೆ ಪರವಾಗಿಲ್ಲ, ಏನು ತೊಂದರೆ ಇಲ್ಲ. ಅದ್ರ ಮುಂಚೆ ತೋಟಗಳಿಗೆ ಹೋಗಬೇಕಾಗಿತ್ತು, ಅಲ್ಲಿ ಹೋಗಬೇಕಾಗಿತ್ತು ಜನಗಳು. ಆದರೆ ಇವಾಗ ಸದ್ಯಕ್ಕೆ ಪರವಾಗಿಲ್ಲ, ಆರಾಮಾಗಿದ್ದೀರಿ, ಏನು ತೊಂದರೆ ಇಲ್ಲ. ಒಂದು ಎರಡನೇದಾಗಿ ನೆಮ್ಮದಿ ಶಾಂತಿ ಒಂದು ತಂದುಕೊಟ್ಟವ್ರೆ, ಇಡೀ ತಾಲೂಕಿಗೆ ಒಳ್ಳೆ ಇದು ಆಡಳಿತ ಕೊಡ್ತಾವ್ರೆ, ನಮಗೆಲ್ಲ ತೃಪ್ತಿ ತಂದಿದೆ. ಒಂದು ಮಾತು ಏನು ಹೇಳಬೇಕಂದ್ರೆ ಮುಂದಿನ ದಿನಗಳಲ್ಲಿ ನಮ್ದು ಇನ್ನೂ ಒಂದಷ್ಟು ಕೆಲಸಗಳೈತೆ, ಅವ್ರು ಮಾಡ್ತಾರೆ ಅಂತ ಒಂದು ನಂಬಿಕೆ ಇದೆ, ಅವ್ರು ಮಾಡ್ತಾರೆ. ಆದರೆ ಬ್ಯಾಲೆನ್ಸ್ ಕೆಲಸ ಬೇರೆ ಇನ್ನೇನೇನಿದೆ? ಬೇರೆ ಬ್ಯಾಲೆನ್ಸ್ ಕೆಲಸ ಕಾಲೋನಿಯಲ್ಲಿ ಸುಮಾರು ಒಂದು 20-25 ಲಕ್ಷದ ಕಾಮಗಾರಿ ಕಾಂಕ್ರೀಟ್ ರಸ್ತೆಗಳು ಬ್ಯಾಲೆನ್ಸ್ ಇದೆ. ಚರಂಡಿ ಕಾಮಗಾರಿ ಒಂದು ಸ್ವಲ್ಪ ಬ್ಯಾಲೆನ್ಸ್ ಇದೆ. ಊರಾಗ ಒಂದು ಚರಂಡಿ ಸ್ವಲ್ಪ ಬ್ಯಾಲೆನ್ಸ್ ಇದೆ. ಇನ್ನು ಬೇರೆ ಯಾವುದೋ ಸಣ್ಣ ಪುಟ್ಟ ಇದು ಕೆಲಸಗಳಿದೆ, ಅವ್ರು ಮಾಡ್ತಾರೆ. ಯಾಕಂತೇಳಿದ್ರೆ ಅವ್ರದ್ದು ಕೆಲಸ ಗುರಿನೇ, ಅವ್ರದ್ದು ಕೆಲಸ ಮಾಡಿಸ್ಬೇಕು, ಜನರ ಮಧ್ಯೆ ಹೋಗಬೇಕು. ಅದ್ರ ಕೆಲಸ ಏನಿದ್ರೂ ನಮ್ಗೆ ಕೇಳಿ ಅವ್ರು ಮಾಡಿಸ್ಕೊಂತ ಒಂದು ನಂಬಿಕೆ ಇದೆ ನಮ್ಗೆ, ಅವ್ರು ಮಾಡ್ತಾರೆ. ಆದರೆ ನಮ್ಗೆ ವ್ಯಾಪ್ತಿಯಲ್ಲಿ ಬರೋದು ಪಂಚಾಯತಿಯಿಂದ ಕೆಲಸಗಳಾಗಬಹುದು. ಊರಿನ ಜನ ನಮ್ಗೆ ಫಸ್ಟ್ ಆಯ್ಕೆ ಮಾಡಿದರು, 5 ವರ್ಷದಾಗ ಒಂದು ಸುಮಾರು ಅಷ್ಟೊಂದು ಕೆಲಸ ಮಾಡಿಲ್ಲ ನಾವು. ಯಾಕಂದರೆ ನಮ್ಮ ಶಾಸಕರು ನಮಗೆ ಇರಲಿಲ್ಲ. ಆಮೇಲೆ ಎರಡನೇ ಟೈಮು ಜನ ನಮ್ಗೆ ಆಯ್ಕೆ ಮಾಡಿದರು, ಶಾಸಕರು ನಮ್ಮ ಕೈಗೆ ಸಿಕ್ಕಿದ್ರು. ಆಮೇಲೆ ಶಾಸಕರು ಸಿಕ್ಕಿದಾದಮೇಲೆ ಒಂದಷ್ಟು ಕೆಲಸಗಳು ಮಾಡಿದ್ದೀರಿ. ಮತ್ತು ಅವರು ನಮ್ಮೂರಾಗ ಒಳ್ಳೆ ಲೀಡ್ ಕೊಟ್ಟರು, ಜನ ನಮ್ಗೆ ಒಳ್ಳೆ ಲೀಡ್ ಕೊಟ್ಟು ಎಮ್ ಎಲ್ ಎವ್ರನ್ನ ಗೆಲ್ಲಿಸಿದ್ರು, ಗೆಲ್ಲಿಸಿದ್ದಾರೆ. ಇವಾಗ ನಾವು ಹೋಗಿದ್ರೆ ಮೊನ್ನೆ ಐತಪ್ಪ ಮಾಡ್ಕೊಡ್ತೀನಿ ಅಂತ ಹೇಳಿದ್ರೆ ನೀರು ಶುದ್ಧ ನೀರಿನ ಘಟಕ ಬೇಕು, ಅದಕ್ಕೆ ಒಂದು ಸ್ವಲ್ಪ ಕೆಲಸ ಆಗಿದೆ, ಸ್ವಲ್ಪ ಬ್ಯಾಲೆನ್ಸ್ ಐತೆ. ನಮ್ಮ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು ಅದನ್ನು ವಹಿಸ್ಕೊಂಡವ್ರೆ, ನಾನು ಮಾಡಿಸ್ಕೊಡ್ತೀನಪ್ಪ ಎಮ್ ಎಲ್ ಎ ಹತ್ರ ಹೇಳಿ ಅಂತ ಅದು ಮಾಡಿಸ್ಕೊಡ್ತಾರೆ ಅವರು ನೀರಿನ ಘಟಕ. ಬೇರೆ ಇನ್ನೇನಿದೆ ಕೆಲಸ? ಬೇರೆ ಇನ್ನು ಒಂದು ತಾರು ಒಂದು ಮುಖ್ಯ ರಸ್ತೆಯಿಂದ ಸೂಲಿಬೆಲೆ ಮುಖ್ಯ ರಸ್ತೆ ಗ್ರಾಮ ಹಳೆ ಗ್ರಾಮದವರೆಗೂ ತಾರ್ ಕಾಮಗಾರಿ ತಾರ್ ರಸ್ತೆದು ಕಾಮಗಾರಿಗಳು ಬ್ಯಾಲೆನ್ಸ್ ಇದೆ. ಒಂದಷ್ಟು ಕಾಂಕ್ರೀಟ್ದು ಬ್ಯಾಲೆನ್ಸ್ ಇದೆ, ಚರಂಡಿಗಳದ್ದು ಅಷ್ಟು ಬ್ಯಾಲೆನ್ಸ್ ಇದೆ. ಎಮ್ ಎಲ್ ಎ ಹತ್ರ ಹೋಗಿ ಎಸ್ಟಿಮೇಟ್ ಕೊಟ್ಟು ಅದು ಮಾಡಿಸ್ತೀವಿ, ಮುಂದಿನ ದಿನಗಳಲ್ಲಿ ನಾವು ಮಾಡಿಸ್ಕೊಡ್ತೀವಿ. ಜನತೆಗೆ ಏನಂತ ಶುಭ ಕೋರ್ತೀರಿ ನೀವು? ಜನಗಳಿಗೆ ಏನು ಶುಭ ಕೋರೋದಂದರೆ, ನಾವು ಈ ಎಮ್ ಎಲ್ ಎವ್ರ ಕಡೆಯಿಂದನೂ ನಮ್ಮ ಗ್ರಾಮಸ್ಥರ ಕಡೆಯಿಂದ ಎಮ್ ಎಲ್ ಎವ್ರಿಗೆ ಧನ್ಯವಾದ ಹೇಳ್ತೀರಿ. ನೀವು ಈ ಚಾನಲ್ ಅವರು ಫಸ್ಟ್ ಟೈಮು ನಮ್ಗೆ ಇತಿಹಾಸದಲ್ಲಿ ಯಾವ ಚಾನಲ್ ಅವರು ಬಂದು ಈ ಥರ ನಮ್ಮನ್ನು ಕೇಳಿಲ್ಲ. ನಿಮ್ಮದು ಕನಕ ಶ್ರೀ ನ್ಯೂಸ್ ಚಾನಲ್ ಅಂತೇಳಿ ಇದು ಫಸ್ಟ್ ಟೈಮು ನಾವು ಚಾನಲ್ ನೋಡ್ತಾ ಇರೋದು ಫಸ್ಟ್ ಟೈಮ್ ಇದು. ಯಾಕಂದರೆ ಶಗ್ನಿಪುರ ಗ್ರಾಮಕ್ಕೆ ಹಳ್ಳಿಗಳಿಗೆ ಯಾರು ಚಾನಲ್ ಬರೋಲ್ಲ, ಸಿಟಿ ಲೆವೆಲಾಗಿ ನೋಡ್ಕೊತಾರೆ ಮಾಡ್ಕೊತಾರೆ ತೋರಿಸ್ತಾರೆ. ಆದರೆ ಫಸ್ಟ್ ಟೈಮ್ ಬಂದಿದ್ದೀರಿ, ಈ ಚಾನಲ್ ಅವ್ರಿಗೂ ನಾವು ಹೃತ್ಪೂರ್ವವಾಗಿ ಧನ್ಯವಾದಗಳನ್ನ ಕೋರ್ತಾ ಶುಭ ಹಾರೈಸ್ತೀವಿ.